ನನ್ನ ಹೆಸರು ಗಾಯತ್ರಿ ನಮ್ಮೂರಿಗೆ ರೋಡ್ ಇಲ್ಲ ರೋಡ್ ರೋಡು ಬಿದ್ದಾಗ ಬಿದ್ದಾಗೋಗಾವೆ ಇಲ್ಲಿ ನೀರು ಬರ್ತೈತೆ ನಮ್ಮೂರಿಗೆ ರೋಡ್ ಹಾಕ್ಸಿ ಸರ್ ನಮ್ಮೂರಿಗೆ ಯಾರೂ ಇಲ್ಲ ಬಸ್ ಬರ್ತಾಯಿಲ್ಲ ಆಟೋ ಬರ್ತಾ ಇಲ್ಲ ನಾನು ನಡ್ಕೊಂಡು ಹೋಗೋಕೆ ಆಗ್ತಿಲ್ಲ ಶಾಲೆಗೆ ಸಾರು ಇಲ್ಲ ಏನು ಮಾಡೋಕ್ಕೂ ಆಗ್ತಿಲ್ಲ ಸರ್ ನಮ್ಮ ಪೇರೆಂಟ್ಸ್ ಎಲ್ಲ ನಡ್ಕೊಂಡು ಹೋಗೋಕೆ ಹೆಂಗೆ ಅಂತ ಹೇಳ್ತವ್ರೆ ಬಟ್ ಹೋಗೋಕ್ಕೂ ಆಗ್ತಿಲ್ಲ ನಡ್ಕೊಂಡು ಬರೋಕ್ಕೂ ಕಾಲು ನೋತದೆ ಅಲ್ಲಿಂದ ಬರೋಕ್ಕ ನಮ್ಮ ರೋ ನಮ್ಮೂರ್ಗೆ ರೋಡ್ ಹಾಕ್ಸಿ ಈ ನಮ್ಮ ನಮ್ಮೂರಿಗೆ ನೀರು ಇಲ್ಲ ಚೆನ್ನಾಗಿ ಮತ್ತು ರೋಡುಗಳು ಸ್ಕೂಲ್ ವ್ಯವಸ್ಥೆ ಟೀಚರ್ಸ್ ಬರ್ತಾ ಇಲ್ಲ ಚರಂಡಿ ವ್ಯವಸ್ಥೆ ಮಾಡಿಸಿಲ್ಲ ನೀರು ನೀರು ಟ್ಯಾಂಕ್ಗೆ ಕ್ಲೀನ್ ಮಾಡಿಸ್ತಿಲ್ಲ ನೀರು ಚೆನ್ನಾಗಿ ಬರ್ತಿಲ್ಲ ಗುಡ್ಪಲಿಂದ ಎತ್ಕೊ ಬರ್ತಾವ್ರಿ ನೀರು ಹೋಗಿಬಿಟ್ಟು ನಮ್ಮ ಫಿಲ್ಟ್ರ್ ನೀರು ಬರ್ತಾ ಇಲ್ಲ ನೀರು ಹಾಕ್ಸಿಲ್ಲ ಫಿಲ್ಟ್ರ್ ನೀರದು ನಮ್ಮೂರಿಗೆ ನಾಗೇನಲ್ಲಿ ನಮ್ಮೂರು ಗುಡ್ಪಾಲ್ ಪಂಚಾಯತಿ ಮುಲ್ಬಾಗಲ್ ತಾಲೂಕ್ ಕೋಲಾರ ಜಿಲ್ಲೆ ಮಳೆ ಬಿದ್ದು ಕಾಲುವೆ ಬರ್ತೈತೆ ಇದು ಗುಣಿಗ್ ಬಿದ್ದಾಗೆ ರೋಡು ಚೆನ್ನಾಗಿಲ್ಲ ಹೋಗಿ ಬರಕ್ ಆಗಲ್ಲ ಮಳೆ ಜಾಸ್ತಿ ಆಗ್ತಿದೆ ನೀರ್ ರೋಡ್ಗೂ ವ್ಯವಸ್ಥೆ ಆಗ್ತಿದೆ ಆಟೋಗಳು ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ನಮ್ಮೂರ್ಕ ನಾವು ಹೋಗಿ ಬರಕ್ಕೂ ಆಗ್ತಿಲ್ಲ ನಮ್ಮೂರ್ಗ ಏನೂ ಆಗ್ತಿಲ್ಲ ನಮ್ಮೂರ್ ವ್ಯವಸ್ಥೆಗೆ ಏನು ಚೆನ್ನಾಗಿ ಮಾಡ್ತಿಲ್ಲ ನಮ್ಮೂರ್ ವ್ಯವಸ್ಥೆ ನನ್ನ ಹೆಸರು ಚಂದನ ನಮ್ಮೂರ ಬಗ್ಗೆ ಶಾಸಕರಿಗೆ ಮನವಿ ಕೊಡ್ತಾ ಇದ್ದು ವಿಷಯ ನಮ್ಮ ಗ್ರಾಮದ ರಸ್ತೆ ದುರಾಸೆಯ ಬಗ್ಗೆ ಮೇಲ್ಮಂಡ ವಿಷಯಕ್ಕೆ ಸಂಬಂಧಿಸಿದ್ದ ನಮ್ಮ ಗ್ರಾಮ ಗ್ರಾಮದ ರಸ್ತೆಗಳಲ್ಲೂ ಬಹ ಬಹಳ ವರ್ಷಗಳಿಂದ ಸ್ಥಿತಿಲಗೊಂಡಿದೆ ಎಲ್ಲೆಂದರೆ ಅಲ್ಲಿ ರಸ್ತೆಗಳಲ್ಲಿ ಒಡ ಮತ್ತು ಕಂದಾಯಗಳಿವೆ ಮಳೆಗಾಲದಲ್ಲಿ ರಸ್ತೆಯ ಸ್ಥಿತಿ ಅತ್ಯಂತ ಕಡಿಮೆ ಕಠಣವಾಗಿದೆ ರಾತ್ರಿಯಲ್ಲಿ ಜನರು ಮೇಲ್ಮಂಡ ಹೆಡವಿ ಬೀಳುತ್ತಾರೆ ಎಲ್ಲೆಂದರೆ ಅಲ್ಲಿ ಈ ಒಡೆಗಳಲ್ಲೂ ಸೊಳ್ಳೆ ಸಂತಾನೋತ್ಪತ್ತಿ ನೇಯಲು ಒದಗಿಸುತ್ತಾರೆ ರಸ್ತೆ ಪೂರ್ತಿ ಹಾಳಾಗಿದರೆ ರೋಗಗಳನ್ನು ಆಸ್ಪತ್ರೆಗೆ ಕರೆದುಕೊಳ್ಳಲು ಪೇಟೆಯಿಂದ ವಸ್ತುಗಳನ್ನು ತರೆಯಲು ಸ್ವಂತ ವಾಹವಿದ್ದರೂ ಸಾಧ್ಯವಾಗುತ್ತಿಲ್ಲ ಬಾಡಿಗೆ ವಾಹನ ಚಲ ಚಾಲಕರು ನಮ್ಮ ಗ್ರಾಮಕ್ಕೆ ಬರಲು ಒಪ್ಪುತ್ತಿಲ್ಲ ನಮ್ಮ ಗ್ರಾಮದ ಎಪ್ಪತ್ತೈದು ಕುಟುಂಬಗಳಿವೆ ನಾನೂರ ಐವತ್ತು ಜನರ ಕೂಡಿದರು ಮಾನವರೇ ತಾವು ಒಮ್ಮೆ ಈ ಗ್ರಾಮಕ್ಕೆ ಕೊಂಡು ಇಲ್ಲಿಯ ಪರಿಸ್ಥಿತಿಯನ್ನು ಅಳವಡಿಸಿಕೊಂಡು ಸೂಕ್ತ ಪ್ರ ಕ್ರಮದ ಕ್ರಮವನ್ನು ಕೈಗೊಳ್ಳಿದ್ದೇವೆ ಗ್ರಾಮಸ್ಥರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ತಮ್ಮ ಮನವಿಯನ್ನು ಕೊ ಮಾಡಿಕೊಂಡಿದ್ದೇವೆ ನಮ್ಮ ಗ್ರಾಮದ ಮಾನ ಮನವಿಯನ್ನು ಪೂರ್ವ ಪೂರ್ವಿಸಿಕೊಂಡು ಆಶಿಸುತ್ತೇವೆ ವಂದನೆಗಳು ವಂದನೆಗಳು ಈ ನಾಗೇನಲ್ಲಿ ಗ್ರಾಮದ ಪರಿಸ್ಥಿತಿ ನೋಡಿದರೆ ದುಃಖ ಬರುತ್ತೆ ಯಾಕಂತ ಹೇಳಿದರೆ ಗುಡುಪಲ್ಲಿಯಿಂದ ಎರಡು ಕಿಲೋಮೀಟರು ರಸ್ತೆಯಲ್ಲಿ ಗುಣಿ ಬಿದ್ದಿರ್ತಕ್ಕಂಥ ಇದರಲ್ಲಿ ಹಾಳಾಗಿರ್ತಕ್ಕಂಥ ರಸ್ತೆಯಲ್ಲಿ ಅದು ಮಕ್ಕಳು ಅಲ್ಲಿ ಸ್ಕೂಲ್ ಇದ್ರೂ ಆ ಸ್ಕೂಲನ್ನು ಶಿಫ್ಟ್ ಮಾಡಿ ಗುಡುಪಲ್ಲಿಯಲ್ಲಿ ಕ್ಲಾಸ್ ನಡೆಸ್ತಾ ಇದ್ದಾರೆ ಅಲ್ಲಿರ್ತಕ್ಕಂಥ ಸಣ್ಣ ಮಕ್ಕಳು ಐದು ಆರು ವರ್ಷದ ಒಳಗಡೆ ಇರ್ತಕ್ಕಂಥ ಸಣ್ಣ ಮಕ್ಕಳು ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ನಡ್ಕೊಂಡು ಬರಬೇಕು ಜೊತೆಗೆ ಈ ಕೆಸರು ತುಂಬಿರ್ತಕ್ಕಂಥ ರಸ್ತೆಯಲ್ಲಿ ಮತ್ತು ಗುಣಿ ಬಿದ್ದಕ್ಕಂಥ ರಸ್ತೆಯಲ್ಲಿ ಕೋಡಿ ಇರ್ತಕ್ಕಂಥ ನೀರಲ್ಲಿ ಒದ್ದಾಡಿ ಬಿದ್ದು ಹೋಗಿ ಬರ್ತಕ್ಕಂಥ ಒಂದು ಅವ್ಯವಸ್ಥೆ ನೋಡಿ ತುಂಬ ದುಃಖ ಆಗುತ್ತೆ ಯಾಕೆ ಜನಪ್ರತಿನಿಧಿಗಳು ಇಂಥ ಗ್ರಾಮಗಳ ಕಡೆ ಅಂದರೆ ನಾಗರಿಕತೆ ಎಷ್ಟೇ ಬೆಳೆದ್ರೂ ಅನಾಗರಿಕರಾಗಿ ನೀವು ಬದುಕಿ ಅಂತಕ್ಕಂಥದ್ದನ್ನು ಜನರನ್ನು ಆ ಮಟ್ಟಕ್ಕೆ ದೂಕತಕ್ಕಂಥ ಒಂದು ವ್ಯವಸ್ಥೆ ಇದೆಯಲ್ಲ ಇದು ದುರಂತಕ್ಕೆ ತುಂಬ ದುರಂತದ ಒಂದು ಹಾದಿ ಆದರೆ ಇಂಥ ಒಂದು ಪರಿಸ್ಥಿತಿ ನಿಭಾಯಿಸ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥವ್ರು ಯಾಕೆ ಆ ಜವಾಬ್ದಾರಿಯನ್ನು ಮರೆತಿದ್ದಾರೆ ಅಂತಕ್ಕಂಥದ್ದನ್ನು ನಾವು ನೋನಿಂದ ಹೇಳಬೇಕಾಗಿದೆ ಜೊತೆಗೆ ಸ್ಕೂಲು ಒಂದು ಊರಲ್ಲಿ ಒಂದು ಸ್ಕೂಲ್ ಕೊಟ್ಟರೆ ನೀವು ನಾವು ಈ ಸ್ಕೂಲಲ್ಲಿ ನಡೆಸಲ್ಲ ನೀವು ಗುಡಿಪಲ್ಲಿಗೆ ಬನ್ನಿ ಅಂತಕ್ಕಂಥದ್ದು ಎಷ್ಟು ಅವ್ಯವಸ್ಥೆ ಏನು ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ಈ ರೀತಿ ಟೀಚರ್ಸನ್ನು ಇಲ್ಲದೆ ಒಂದು ಸ್ಕೂಲನ್ನು ಉದಾಸೀನವಾಗಿ ಬಿಟ್ಟಿದ್ದಾರೆ ಆ ಸ್ಕೂಲಲ್ಲಿ ಬಿ ಓದಲೆ ಓದಲಿ ಬಿಟ್ಟರೆ ಬಿಟ್ಲಿ ಮಕ್ಕಳು ಅಂತ ಸುಮಾರು ಒಂದು ಇಪ್ಪತ್ತು ಜನ ಮಕ್ಕಳು ಆ ಸ್ಕೂಲಲ್ಲಿ ಓದ್ತಕ್ಕಂಥವರು ಗುಡಿಪಲ್ಲಿಗೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ನಡ್ಕೊಂಡು ಬರಬೇಕಂದ್ರೆ ಯಾಕೆ ಬಿ ಅವರು ಈ ಕಡೆ ಗಮನ ಹರಿಸೋ ಗೊತ್ತಾಗಲಿಲ್ಲ ನನ್ನ ಇವತ್ತಿನ ಇಲ್ಲಿ ಬಂದಿರತಕ್ಕಂಥದ್ದು ಫಸ್ಟು ಈ ಕೋಡಿ ಹರಿತಕ್ಕಂಥ ಜಾಗಕ್ಕೆ ಇಮ್ಮಿಡಿಯೇಟ್ ಮೂಟೆಗಳು ಇವತ್ತು ನಾಳೆ ಒಳಗಡೆ ಮರಳು ಮೂಟೆಗಳು ತುಂಬಿಸಿ ಇಂಬಿಡಿಯೇಟ್ ಆಗಬೇಕು ಇಲ್ಲಿ ಬಂದು ದೊಡ್ಡ ಮೋರಿ ಹಾಕಬೇಕು ಮೋರಿ ಎನ್ ಆರ್ ಜಿಯಲ್ಲಿ ಆಗುತ್ತೆ ರೋಡು ಎನ್ ಆರ್ ಜಿಯಲ್ಲಾಗುತ್ತೆ ಯಾವುದೇ ಒಂದು ದೊಡ್ಡ ಹೊಸದಾಗಿ ಏನೋ ಬಜೆಟ್ ಬರಬೇಕಾಗಿಲ್ಲ ಆದ್ದರಿಂದ ಎನ್ ಆರ್ ಜಿಯಲ್ಲಿ ಮಾಡಬೇಕು ಈಗಲೇ ನಾವು ಇಲ್ಲಿ ಮುಗಿಸ್ಕೊಂಡು ಪಂಚಾಯಿತಿ ಹತ್ರ ಹೋಗ್ತೇವೆ ಪಂಚಾಯತಿ ಪ್ಲಾನಲ್ಲಿ ಸೇರಿಸೋಕೆ ಹೇಳ್ತೇವೆ ಇಮಿಡಿಯೇಟ್ ಮಾ ಈ ಕೆಲಸ ಹೇಳಬೇಕು ಮತ್ತು ಇವತ್ತಿಂದನೇ ಮೊದಲು ಮುಟ್ಟುಗಳು ತುಂಬಿಸಿ ಇಲ್ಲಿ ಜನರು ಓಡಾಡೋದಕ್ಕೆ ಒಂದು ಅವಕಾಶ ಇಮಿಡಿಯೇಟ್ ಕೊಡಬೇಕು ಮಕ್ಳು ಓಡಾಡೋದಕ್ಕೆ ಒಂದು ಇದ ಮಾಡಬೇಕು ಮತ್ತು ಸ್ಕೂಲ್ ಟೀಚರ್ ಇಮಿಡಿಯೇಟು ಇಲ್ಲಿಗೆ ಬಂದು ಸ್ಕೂಲ್ ನಡೆಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೀವಿ ಅದನ್ನು ಮಾಡುವವರೆಗೂ ಇನ್ನು ಬಿ ಇ ಆಫೀಸನ್ನಾಗಲಿ ಇಲ್ಲ ಪಂಚಾಯತಿ ಆಫೀಸನ್ನಾಗಲಿ ಇಲ್ಲ ಇ ಒ ಆಫೀಸನ್ನಾಗಲಿ ಬಿಡೋದಿಲ್ಲ ಆ ಮಟ್ಟಕ್ಕೆ ಇದನ್ನು ಹೋಗ್ತೀವಿ ಮಕ್ಕಳ ಬದುಕು ಮುಖ್ಯ ಈ ಜನರು ಓಡಾಡೋದಕ್ಕೆ ಮುಖ್ಯ ಮತ್ತು ಆ ಅನಾರೋಗ್ಯ ಕೆಟ್ಟರೆ ಆ ಮಕ್ಕಳು ಹೇಳ್ತಾಯಿದ್ರು ಅನಾರೋಗ್ಯ ಕೆಟ್ಟರೆ ಹೆಂಗೆ ಹೋಗ್ಬೇಕು ನೀವು ಹೆಂಗೆ ಬರಬೇಕು ಯಾವುದಾದ್ರೂ ಖಾಸಗಿ ವೆಹಿಕಲ್ ಬರಬೇಕಾದ್ರೆ ಡ್ರೈವರ್ಸೇ ಬರೋಲ್ಲ ಅಂತ ಹೇಳ್ತಾರೆ ರೋಡ್ ಸರಿ ಇಲ್ಲ ಅಂತ ಏನು ಪರಿಸ್ಥಿತಿ ಏನು ಪರಿಸ್ಥಿತಿ ಅವ್ರದ್ದು ಇಂಥ ಒಂದು ಪರಿಸ್ಥಿತಿಯನ್ನು ನಿಭಾಯಿಸುವುದಕ್ಕೆ ನಾನು ಮುಂದೆ ನಿಂತ್ಕೊಂಡು ಇವತ್ತು ಪಂಚಾಯಿತಿಯನ್ನು ಗೆರಾವ್ ಮಾಡಿ ಫಸ್ಟ್ ಇದನ್ನು ಮುಗಿಸೋದಕ್ಕೆ ಹೇಳ್ತೇನೆ ಇ ಒ ಆಫೀಸ್ಗೆ ಹೇಳ್ತಾಯಿದ್ದೀನಿ ಮತ್ತು ಬಿ ಇ ಅವರು ಇವತ್ತೇ ಬಂದು ಟೀಚರ್ ಟೀಚರನ್ನು ಈ ಊರಲ್ಲಿ ಹಾಕಬೇಕು ಅಂತಕ್ಕಂಥ ಆಗ್ರಹದಿಂದ ಇವತ್ತು ಒತ್ತಡ ಮಾಡ್ತಾ ಸರ್ ನಮ್ಮೂರು ಸರ್ ನಮ್ಮ ನಮ್ಮ ಹೆಸರು ರಮೇಶ್ ಅಂತ ಮಾಜಿ ಮೆಂಬರು ಈ ನಮ್ಮ ಊರಿಗೆ ನಮಗೆ ಸ್ವತಂತ್ರ ಬಂದಾಗ್ಲಿಂದನೂ ತುಂಬ ಅನಾನುಕೂಲದಿಂದನೇ ನಾವು ಬದುಕಬೇಕಾಗಿ ಅಂತ ಪರಿಸ್ಥಿತಿ ಬರ್ತಾ ಇದೆ ಏಕೆಂದರೆ ಇಲ್ಲಿ ಎಸ್ ಸಿ ಎಸ್ ಟಿ ಜನರಲ್ಗೆ ಇದ ಸಂಬಂಧಪಟ್ಟಿರ್ತವ ಜನಾಂಗ ಆದ್ರೂ ಕೂಡ ಒಂದು ಗುಡ್ಪಲ್ಲಿಗೆ ಹೋದ್ರೂ ಏನು ವ್ಯವಸ್ಥೆಯಿಂದ ಒಂದು ಆಟೋ ಇಲ್ಲ ಒಂದು ಬಸ್ ಇಲ್ಲ ಒಂದು ರೋಡ್ ಇಲ್ಲ ಒಂದು ಮೋರಿ ಇಲ್ಲ ತುಂಬ ಅನಾನುಕೂಲವಾಗಿ ಒಂದು ಐವತ್ತು ಜನ ಮಕ್ಕಳು ದಿನ ಬಸ್ಗೆ ಹೋಗಬೇಕು ಒಂದು ಹೋಗಬೇಕು ಅನ್ನೋದು ಅನುಕೂಲ ಇಲ್ಲ ದಯಮಾಡಿ ಎಲ್ಲ ನಮ್ಮ ಎಮ್ ಎಲ್ ಎ ಅವರು ಆವಾಗೂ ನಾವು ನಮ್ಮ ನಾವೆಲ್ಲ ಕಷ್ಟಪಟ್ಟು ನಾವು ಓಟ್ ಕೊಟ್ಟು ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ ನಾವೆಲ್ಲ ಅನುಕೂಲ ಮಾಡಿದ್ದೀವಿ ಇವತ್ತು ನಮಗೆ ನಾವು ಅರ್ಜಿಗಳು ಕೊಟ್ಟಿದ್ದೀವಿ ನಮಗೇನು ವ್ಯವಸ್ಥೆ ಮಾಡಿ ಮಾ ಮಾಡಲೇಬೇಕು ಅಂತ ಯಾವುದೇ ಕಾರಣಕ್ಕೂ ನಮ್ಮೂರಿಗೆ ಏನು ಒಂದು ವ್ಯವಸ್ಥೆ ಆಗ್ತಾ ಇಲ್ಲ ರೋಡಿನ ವ್ಯವಸ್ಥೆ ನಮ್ಗೆ ತುಂಬ ಇಂಪಾರ್ಟೆಂಟ್ ಸರ್ ಒಂದು ಎರಡೂವರೆ ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಇದೆ ಮಲ್ಗ ಗುಡ್ಪಲ್ಲಿ ಅಲ್ಲಿಗೆ ಒಂದು ಐವತ್ತು ಜನ ಮಕ್ಕಳು ಒಂದು ಡೈ ಡೈಲಿ ಯಾವ ರೀತಿ ಪಾಪ ನಡ್ಕೊಂಡು ಹೋಗಬೇಕು ಏನೂ ಸೌಕರ್ಯ ಇಲ್ಲ ಸರ್ ಒಂದು ಒಂದು ಆಂಬುಲೆನ್ಸ್ ಬರೋಕ್ಕಾಗಲ್ಲ ಮುದುಕರು ಇಲ್ಲಿಂದ ಪಾಪ ದಿನಿತ್ಯ ದಿನ ದಿನಸ್ ತಗೋ ಬರೋಕ್ಕೆ ಗುಡ್ಪಲ್ಯ ಹೋಗ್ಬೇಕಾದ್ರೂ ಅಷ್ಟೇ ಕಷ್ಟ ಇದೆ ಎಷ್ಟು ಕಷ್ಟ ಅಂದರೂ ನಮ್ಮ ಇಷ್ಟೊಂದು ಬಾಧೆ ಇನ್ನೊಂದು ಗ್ರಾಮಕ್ಕೆ ಬರಬಾರ್ದು ಅದು ಅಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದಾರೆ ನಮ್ಮ ಮಕ್ಕಳು ನಮ್ಮ ಊರಿ ಜನರು ರೇಷನ್ ಗುಡ್ಪಲ್ಲಿ ಸರ್ ಇಲ್ಲ ಸರ್ ರೇಷನ್ ಇಲ್ಲ ಇಲ್ಲಿ ಸ್ಕೂಲ್ ನಡೆಸ್ತಾ ಇಲ್ಲ ಯಾವುದಕ್ಕೂ ಇಲ್ಲೇನು ಒಂದು ಅಂಗಡಿ ಕೂಡ ಇಲ್ಲ ಒಂದು ಕೆ ಜಿ ರೈಸ್ ಬೇಕು ಏನಾದರೂ ಒಂದು ಅಡುಗೆ ಸಾಮಾನು ದಿನಿಸ್ಬೇಕು ಏನೇ ಏನೇ ಬೇಕಾದ್ರೂ ನಾವು ಗುಡ್ಪಲ್ಲಿಗೆ ಹೋಗಬೇಕು ಇಷ್ಟೊಂದು ಕಷ್ಟಪಟ್ಟು ಅಷ್ಟೇ ಅದೇ ಅಲ್ಲ ಇವಾಗ ಕಟ್ಟೆ ಬೇರೆ ಇವಾಗ ಅದು ಬಿಟ್ಟಿದೆ ಸರ್ ಅಲ್ಲಿ ನೀರು ಇದೆ ಕಟ್ಟೆ ಕಟ್ಟೆ ಮೇಲೆ ಬರಬೇಕು ಅದು ಅಲ್ಲದಿರ ಒಂದು ವೆಹಿಕಲ್ ಬರೋಕ್ಕೆ ಕೂಡ ಅವಕಾಶ ಇಲ್ಲ ಎಲ್ಲ ರೋಡು ಒಂದು ತುಂಬ ಅನನುಕೂಲವಾಗಿದೆ ದಯವಿಟ್ಟು ಈ ಕೆಲಸವನ್ನು ಮಾಡಬೇಕಂತ ನಾವು ಕೋರ್ತಾ ಇದ್ದೀವಿ